ಸ್ಮಶಾನ ಭೂಮಿ ಇಲ್ಲದೆ ರಸ್ತೆ ಪಕ್ಕದಲ್ಲಿ ನಡೆಯಿತು ಅಂತ್ಯ ಸಂಸ್ಕಾರ. ಸ್ಮಶಾನ ಭೂಮಿ ಮಂಜೂರು ಮಾಡದ ಸರ್ಕಾರಕ್ಕೆ ಹಿಡಿ ಶಾಪ. ಇದು ರಾಜ್ಯವೇ ತಲೆ ತಗ್ಗಿಸುವ ವಿಚಾರ. ವ್ಯಕ್ತಿಯೋರ್ವ ಪ್ರಾಣ ಬಿಟ್ಟ ಬಳಿಕ ಆತನ ಅಂತ್ಯ ಸಂಸ್ಕಾರಕ್ಕೂ ಜಾಗವಿಲ್ಲದೆ ಗ್ರಾಮದ ರಸ್ತೆ ಬದಿ ಅಂತ್ಯ ಸಂಸ್ಕಾರ ಮಾಡಿರುವ ಘನಘೋರ ಘಟನೆಗೆ ಕಲ್ಪತರು ನಾಡು ಖ್ಯಾತಿಯ ತುಮಕೂರು ಜಿಲ್ಲೆ ಸಾಕ್ಷಿಯಾಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ದುರ್ಗಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲಾಡಳಿತ ತಲೆ ತಗ್ಗಿಸುವಂತಾಗಿದೆ. ಕಳೆದ ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ವೃದ್ಧ ಪೆದ್ದಯ್ಯ ಇತ್ತೀಚೆಗೆ ತೀವ್ರ ಕಾಯಿಲೆಗಳಿಂದ ಉಸಿರು ಚೆಲ್ಲಿದ್ರು. ಪೆದ್ದಯ್ಯ ಭೂರಹಿತರಾಗಿದ್ದರಿಂದ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲದಂತಾಗಿತ್ತು. ಇತ್ತ ಗ್ರಾಮದ ಸರ್ಕಾರಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡೋಣವೆಂದರೆ ಸರ್ಕಾರದ ಸ್ಮಶಾನವೇ ಈ ಗ್ರಾಮದಲ್ಲಿ ಇಲ್ಲ. ಹಾಗಾಗಿ ಮುಂದೇನು ಎಂದು ದಿಕ್ಕು ತೋಚಿದ ಪರಿಸ್ಥಿತಿ ಎದುರಾಗಿತ್ತು. ಈ ವೇಳೆ ದಾರಿ ಕಾಣದೆ ಗ್ರಾಮದ ರಸ್ತೆ ಪಕ್ಕದಲ್ಲೇ ಗುಂಡಿಯನ್ನು ತೋಡಿ ಅಂತ್ಯ ಸಂಸ್ಕಾರ ಮಾಡಲು ಗ್ರಾಮಸ್ಥರು ನಿರ್ಧಾರ ಮಾಡಿದ ಬಳಿಕ ರಸ್ತೆ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಮಾನ್ಯ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸ್ಮಶಾನದ ವ್ಯವಸ್ಥೆಯನ್ನು ಕಲ್ಪಿಸಬೇಕಿದೆ. ಇನ್ನು ಬಡವರ ಕೂಗಿಗೆ ಬೆಲೆ ಇಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ಸಹ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಲವು ಬಾರಿ ಸ್ಮಶಾನಕ್ಕೆ ಅರ್ಜಿ ಸಲ್ಲಿಸಿದ್ರು ಕಿಮ್ಮತ್ತು ನೀಡಿದ ತಹಶೀಲ್ದಾರ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನಾಗಿದೆ ಅಂದ್ರೆ ಸರ್ಕಾರದ ಜಿಲ್ಲಾಡಳಿತ ತಮ್ಮ ಏನು ನಿರ್ಲಕ್ಷ್ಯ ತಮ್ಮಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆನ ಕೆಲಸ ಸಂಸ್ಕಾರ ಮಾಡೋಂತ ಇದು ಮಾಡ್ಕೊಟ್ಟಿದೆ. ಯಾಕೆಂದರೆ ಮೇಲೆ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದ್ದೆ. ನಮ್ಮ ಕಾಲಕ್ಕೆ ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡ್ಕೊಟ್ಟಿದೆ. ನಾನು ಸುಮಾರು ಬಾರಿ ಅರ್ಜಿಗಳು ಮಾಡಿ ಎಲ್ಲ ರೀತಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಟ್ರೈ ಮಾಡಿದ್ದೀನಿ. ಎಷ್ಟೆಂಟು ಗಂಟೆ ಅಂತ ಹೇಳ್ಕೊಂಡು ಬಗ್ಗೆ ಇಲ್ಲಾಂದರೆ ನಮ್ಮಂಥವ್ರದೇ ಇಂಥ ಈ ಥರ ಪರಿಸ್ಥಿತಿ ಆದಾಗ ಇನ್ನು ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮುಂದಿನ ದಿನಗಳಲ್ಲಿ ಈ ಥರ ಏನನ್ನ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ಐವತ್ತು ಅರವತ್ತು ಸಾವಿರಕ್ಕೆ ನಾಳೆ ದಿವಸ ಹೆಚ್ಚಿನ ಹೋರಾಟನ ಮಾಡೋದ್ರ ಮೂಲಕ ನಮ್ಮ ಎಚ್ಚರಿಕೆ ಗಂಟೆ ಮಾಡ್ತಾ ಇದ್ದೀವಿ. ಏಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ, ಪಿ ಡಿ ಓಗೂ ಮಾತಾಡಿದ್ದೀನಿ, ಇದುವರೆಗೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕುಂತಿರೋದು. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಎಚ್ಚರಿಕೆ ಅಂತ ಹೇಳಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು.